ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಮಡಿವಾಳ ಮಾಚಯ್ಯನವರ ಜಯಂತಿಯ ಪ್ರಯುಕ್ತ ಶಿಕ್ಷಕರಿಗೆ ಒಂದು ಭಾಷಣವನ್ನು ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಭಾಷಣವನ್ನು ಹೇಳಕ್ಕಿದ್ದರೆ ಇವರ ಕಾಲವು ಕ್ರಿಸ್ತಶಕ ಒಂದು ಸಾವಿರದ ಒನ್ನೂರ ಇಪ್ಪತ್ತರಿಂದ ಕ್ರಿಸ್ತಶಕ ಒಂದು ಸಾವಿರದ ಒನ್ನೂರ ಮೂವತ್ತರ ಒಳಗೆ ಎಂದು ಅಂದಾಜು ಮಾಡಲಾಗಿದೆ ಇವರು ಹುಟ್ಟಿದ ಊರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರಿಪ್ಪರಗಿ ಇವರು ಇವರ ತಂದೆಯ ಹೆಸರು ಪರು ಪರುವತಯ್ಯ ತಾಯಿ ಹೆಸರು ಸುಜ್ಞಾನವ್ವ ಉತ್ತರ ಭಾರತದ ಶ್ರೇಷ್ಠ ಶಿವಶರಣರಲ್ಲಿ ಇವರು ಒಬ್ಬರಾಗಿದ್ದಾರೆ ತಮಗೆಲ್ಲ ತಿಳಿದಿರುವ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ವಚನಗಳ ಮಹಾಕ್ರಾಂತಿಯೇ ಆಯಿತು ಈ ಕ್ರಾಂತಿಯಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುವುದವರು ಬಸವಣ್ಣಕ್ಕಿಂತ ಹಿರಿಯರಾದವರು ಮಡಿವಾಳ ಮಾಚಯ್ಯನವರು ಮಾಚಿ ತಂದೆ ಎಂದು ಕರೆಯಲಾಗುತ್ತಿತ್ತು ವೀರ ಯೋಧರಾಗಿದ್ದರು ಬಿಚ್ಚುಗತಿಯ ವೀರ ಯೋಧರು ಇವರು ಬಿಜ್ಜಳನ ಸೇನೆಯ ಮೇಲೆ ಆಕ್ರಮಣ ಕೂಡ ಮಾಡಿದ್ದರು ಶರಣರ ರಕ್ಷಣೆಗೆ ಮಾಡಬೇಕೆಂದು ಇವರು ಉ ಉಳವಿಗೆ ಹೊರಟು ಹೋಗಿದರು ಇವರ ಅಂಕಿತ ನಮ್ಮ ದೇವರ ದೇವ ಇವರು ಬರೆದ ವಚನಗಳ ಸಂಖ್ಯೆ ಮೂರು ಕೋಟಿ ಮುನ್ನೂರು ವಚನಗಳನ್ನು ಇವರು ಬರೆದಿದ್ದಾರೆ ಆದರೆ ಮುನ್ನೂರ ಐವತ್ತು ವಚನಗಳು ಮಾತ್ರ ಈಗ ಸಿಕ್ಕಿವೆ ಇವರು ನಿಷ್ಠುರವಾದಿಯಾಗಿದ್ದರು ಕಲ್ಯಾಣದಲ್ಲಿ ಬಸವರ ಶರಣರಿಗೆ ಇವರು ಪರಿತತ್ವವನ್ನು ನೀಡು ಬರುವ ಶರಣರನ್ನು ಇವರು ಪರೀಕ್ಷೆ ಮಾಡುತ್ತಿದ್ದರು ಅನುಭವ ಮಂಟಪದ ನಿರ್ಮಾಣದಲ್ಲಿ ಮಾಚೆಯನ್ನವರು ಮಹತ್ವವಾದ ಪಾತ್ರವನ್ನು ವಹಿಸಿದರು ಬಸವಣ್ಣನ ಜೊತೆಯಲ್ಲಿ ದಾಸೋಹ ಕಾಯಕ ವಚನ ನಿರ್ಮಾಣ ಸಾಮಾಜಿಕ ಪರಿವರ್ತನೆಯನ್ನು ಗುರು ಲಿಂಗ ಜಂಗಮನ ಸೇವೆಯನ್ನು ಮಾಡಿದರು ಕಾಯಕದಲ್ಲಿಯೇ ಭಗವಂತನನ್ನು ಕಂಡವರು ಕಲಿದೇವರು ಮರಣಕ್ಕೆ ಹಂಚುವುದಿಲ್ಲ ಎಂದು ಹೇಳಿದರು ಇವರ ವಿಚಾರಶೀಲತೆ ಭಕ್ತಿ ಜ್ಞಾನ ಅನುಭವ ಕಾಯಕದ ಮಹತ್ವ ದಯೆ ಪರೋಪಕಾರ ಪರಸ್ಪರ ಗೌರವಗಳನ್ನು ತತ್ವಗಳ ಮಹತ್ವ ಇವರು ನೀಡಿದರು ಇವರು ದಕ್ಷಬ್ರಹ್ಮನು ಇವರ ಅವತಾರವು ಯಾವ ರೀತಿ ಆಗಿತ್ತು ಎಂದರೆ ಇವರು ಹುಟ್ಟಿದ ಕೂಡಲೇ ಹೇಳಿದರಂತೆ ಹಿಪ್ಪರಿಗೆ ಮರೆ ಮೆರೆಯುತ್ತಲಿ ಉಪ್ಪರಿಗೆ ಆಗೆಂದು ಹಿಪ್ಪರಗಿ ಮೆರೆಯುತ್ತಲಿ ಉಪ್ಪರಿಗೆ ಆಗೆಂದು ತುಪ್ಪ ಹೊಳೆಯಾಗಿ ಹರಿಯುತ್ತಲಿ ಊರೊಳಗೆ ಅಪ್ಪ ಮಾಚಯ್ಯ ಜನಿಸಿದ ಎಂದು ಹೇಳಿದರು ಮಾಚಯ್ಯ ಮತ್ತು ಮಾಚಿ ತಂದೆ ಮತ್ತು ಮಾಚಣ್ಣ ಈ ರೀತಿಯಾಗಿ ಮೂರು ಶಬ್ದಗಳಿಂದ ಇವರನ್ನು ಕರೆಯುತ್ತಾರೆ ಇವರ ಅವತಾರ ಯಾವ ರೀತಿಯಾಗಿತ್ತಂದರೆ ದಕ್ಷಬ್ರಹ್ಮನು ಒಂದು ಸಾರಿ ನೀರೀಶ್ವರ ಯಾಗವನ್ನು ಮಾಡಲು ನಿರ್ಧರಿಸಿದರು ಶಿವ ಮತ್ತು ದ್ರಾಕ್ಷಾಯಣಿಯನ್ನು ದಕ್ಷ ಬ್ರಹ್ಮನು ತಮ್ಮ ಯಾಗಕ್ಕೆ ಆಹ್ವಾನಿಸಲಿಲ್ಲ ಅದನ್ನು ತಿಳಿದ ದ್ರಾಕ್ಷಾಯಣಿಯು ಯಾಗ ಶಾಲೆಗೆ ಬಂದು ಯಜ್ಞೆಯಲ್ಲಿ ಪಾಲ್ಗೊಂಡಳು ದಕ್ಷ ಬ್ರಹ್ಮನು ಅವಳ ಪತಿಯನ್ನು ಅಂದರೆ ಶಿವನನ್ನು ಅವಮಾನಗೊಳಿಸಿದನು ಶಿವನನ್ನು ಅವಮಾನಗೊಳಿಸಿದ್ದಕ್ಕಾಗಿ ಅದರ ಅವಮಾನ ತಾಳಲಾರದೆ ದ್ರಾಕ್ಷಾಯಣಿಯು ಅಗ್ನಿಕುಂಡದಲ್ಲಿ ಹಾರಿದಳು ಇದರಿಂದ ಶಿವನಿಗೆ ತುಂಬ ಕೋಪ ಬಂದಿತ್ತು ಶಿವನು ವೀರಭದ್ರನನ್ನು ಕರೆದು ದಕ್ಷಬ್ರಹ್ಮನು ಮಾಡುತ್ತಿದ್ದ ಯಜ್ಞವನ್ನು ಹಾಳು ಮಾಡು ಎಂದು ಆಜ್ಞಾಪಿಸಿದನು ಆದ್ದರಿಂದ ಹಾಳು ಮಾಡೆಂದು ವೀರಭದ್ರನಿಗೆ ಆಜ್ಞಾಪಿಸಿದ್ದರಿಂದ ವೀರಭದ್ರನು ದಕ್ಷಬ್ರಹ್ಮನ ತಲೆಯನ್ನೇ ತೆಗೆದು ಕತ್ತರಿಸಿ ಯಜ್ಞ ಕುಂಡಕ್ಕೆ ಹಾಕಿ ಯಜ್ಞವನ್ನು ಹಾಳು ಮಾಡಿದನು ಪರಶಿವನು ಸಭೆಯಲ್ಲಿ ಪ್ರವೇಶಿಸುತ್ತಿದ್ದಾಗ ವೀರಭದ್ರನು ತಾನು ಮಾಡಿದ ಕೆಲಸಕ್ಕಾಗಿ ಸಂತೋಷಭರಿತನಾಗಿ ಶಿವಭಕ್ತರನ್ನು ಕಡೆಗಾಣಿಸಿದನು ಶಿವ ಅವರು ಹುಟ್ಟಿದ್ದ ಹುಡುಕುತ್ತಿದ್ದ ವೀರಭದ್ರನ ಒಂದು ಬಟ್ಟೆಯು ಶಿವಭಕ್ತರಿಗೆ ಮೇಲೆ ಬಿದ್ದು ಅವರಿಗೆ ತಾಗಿತು ಆದ್ದರಿಂದ ಸಿಟ್ಟುಗೊಂಡ ಶಿವಭಕ್ತರು ಶಿವನು ಈ ರೀತಿಯಾಗಿ ಅವರಿಗೆ ಶಾಪ ನೀಡಿದನು ನೀನು ಭುವಿಯಲ್ಲಿ ಹೋಗಿ ವೀರಭದ್ರನ ಅವತಾರವನ್ನು ತಾಳಿ ಶಿವಭಕ್ತರಿಗೆ ಅವಮಾನ ಮಾಡಿದ್ದಕ್ಕಾಗಿ ಶಿವಭಕ್ತರ ವಸ್ತ್ರಗಳನ್ನು ಮೈಲಿಗೆ ವಸ್ತ್ರಗಳನ್ನು ಒಗೆದು ಶುಭ್ರಗೊಳಿಸು ಬಾ ಎಂದು ಆಚರಿಸಿದನು ಅವರ ಆ ದೇಶದ ಹಿನ್ನೆಲೆಯಾಗಿಲಿ ವೀರಭದ್ರನ ಅವತಾರವಾಗಿಯೇ ಭೂಮಿಯಲ್ಲಿ ಬಡಿವಾಳ ಮಾಚೆಯನ್ನವರು ಜನಿಸಿದ್ದಾರೆ ಇವರು ದೈವಾಂಶ ಸಂಭೂತರಾಗಿದ್ದರು ಶಕ್ತಿ ಮೀರಿ ಇವರೆಲ್ಲರೂ ಕಾಯಕವನ್ನು ನುಡಿಯುತ್ತಿದ್ದರು ಸಿದ್ಧ ವಚನಹಸ್ಥರಾಗಿದ್ದರು ಮಾಚಿದೇವರ ಮನೋವಿಲಾಸದಲ್ಲಿ ಇವರು ವೀರಭದ್ರ ಅವತಾರ ಎಂದು ಹೇಳಲಾಗಿದೆ ವೀರಭದ್ರರು ಶಿವನ ಸನ್ನಿಧಾನಕ್ಕೆ ಕೈಲಾಸಕ್ಕೆ ಹೋಗುವಾಗ ಶಿವಭಕ್ತರಿಗೆ ತಮ್ಮದೊಂದು ಬಟ್ಟೆಯ ತುದಿಯನ್ನು ಅವರ ಮೇಲೆ ಹಸಿದ್ದರ ಫಲವಾಗಿ ಶಾಪ್ ಶಿವನು ಶಾಪವನ್ನು ಕೊಟ್ಟದಂತೆ ಅವರ ಆ ಅವತಾರವಾಗಿ ನೀವು ಭುವೆಯಲ್ಲಿ ಹೋಗಿ ಶಿವ ಭಕ್ತರ ಬಟ್ಟೆಗಳನ್ನು ಒಗೆದು ಶುಭ್ರ ಮಾಡಿ ಬಾ ಎಂದು ಹೇಳಿದನು ಆ ರೀತಿಯಾಗಿ ಇವರು ಇಬ್ಬರಿಗೆ ಊರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ಗುರುಗಳಾಗಿ ಪಡೆದರು ದಿವ್ಯ ಸೂಕ್ಷ್ಮ ಸಹನಶೀಲತೆ ಶಕ್ತಿ ಭಕ್ತಿಗಳಿಂದ ಶ್ರದ್ಧೆಗಳನ್ನು ಅರಿತ ಅವರ ಗುರುಗಳು ಯಾವುದೇ ಕೀಳು ಜಾತಿ ಜಾತಿ ಎನ್ನದೆಯೇ ಇವರಿಗೆ ವೇದ ಶಾಸ್ತ್ರಗಳನ್ನು ಉಪನ್ಯಾಸ ಮಾಡಿದ್ರು ಮಡಿವಾಳ ಕಡು ಕಡುಭಕ್ತರಾಗಿ ತಾನಾಗಿ ಹಡೆದವರ ಕೆಲಸ ಕೈಗೊಂಡ ಊರೊಳಗೆ ಬಡವರಿಗೆ ಭಾಗ್ಯನಿಧಿಯಾದ ಎಂದು ಹೇಳಿದ್ದಾರೆ